ಎಲ್ಲರೂ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಇವತ್ತು ಬಂದು ಟ್ಯೂಸ್ಡೇ, ಎಕ್ಸಾಕ್ಟಾಗಿ ಟೈಮು 6:29. ಸೊ ಏನಪ್ಪ ಅಂದರೆ ಮ್ಯಾಟ್ರು, ನನ್ನ ಗಾಡಿಗೊಂದು ಹೊಸ ಒಂದು ಪಾರ್ಟ್ ಹಾಕ್ಸಿದ್ದೀನಿ ಗುರು, ಏನಂತೀರಾ? ನೋಡು ಗುರು, ನೋರಿಫುಮಿ ನಾಕ್ಟಸ್ T5 ಹಾಕ್ಸಿದ್ದೀನಿ. ಕ್ರೇಜಿ ಆಗಿದೆ ಆ್ಯಕ್ಚುಲಿ. ಇದು ಹಾಕ್ಸ್ಬಿಟ್ಟು 2 ದಿನ ಆಯಿತು. ಸಂಡೇನೇ ಹಾಕ್ಸ್ದೆ ನಾನು, ಸಂಡೇಯಿಂದ ಇನ್ಸ್ಟಾಲಿಂಗ್ ವೀಡಿಯೋ ಮಾಡಿದೆ. ಕರೆಕ್ಟು, ವೀಡಿಯೋ ವಾಯ್ಸ್ ಇಲ್ಲ, ಏನೂ ಇಲ್ಲ. ಆಮೇಲೆ ನಿನ್ನೆ ಒಂದು ರೈಡ್ ಮಾಡಿದೆ, ಹಿಂಗೆ ಬೆಳಗ್ಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿದೆ, ಅದೂ ಬರಲಿಲ್ಲ. ಹಿಂಗಾದರೆ ಗುರು ನನಗೆ ಹೆಂಗೆ ಬೇಜಾರಾಗ್ತೈತಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಇರೋ ಪರಿಸ್ಥಿತಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇದು 3ನೇ ದಿನ ಸತತವಾಗಿ ನಾನು ಮಾಡ್ತಾ ಇರೋದು. ಈ ಸತಿ ಏನು ಮಾಡಿದೆ ಅಂದರೆ ಬೆಳಗ್ಗೆ ಎದ್ದು ಒಂದು ಸತಿ ರೆಕಾರ್ಡ್ ಮಾಡಿ ಅದು ಕರೆಕ್ಟಾಗಿ ಆಡಿಯೋ ವಿಡಿಯೋ ಎಲ್ಲ ಕರೆಕ್ಟಾಗಿ ಬರ್ತಿದೆಯಾ ಅಂತ ಚೆಕ್ ಮಾಡಿಕೊಂಡು ಮಾಡ್ತಾ ಇರೋದು ಈ ವಿಡಿಯೋ. ಏನು ದಿನ ಹಿಂಗೆ ಮಾಡ್ಕೊಂಡು ಹೋದರೆ ಆಗುತ್ತಾ ಗುರು? ಸೊ ಇದು ಬಂದು ನನಗೆ ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ, ಪ್ರೈಸ್ ಹೇಳ್ತೀನಿ. ಸೊ ಇದು ಫುಲ್ ಸಿಸ್ಟಮ್ ಎಕ್ಸಾಸ್ಟು. ನಾನು ಮುಂಚೆ ಮುಂಚೆ ನೋಡಿರೋ ಒಂದು ನೋರಿಫುಮಿ ನಾಕ್ಟಸ್ T5 ಈ ಸೆನ್ಸರ್ ಬೋಲ್ಟ್ ಬರ್ತಾ ಇರಲಿಲ್ಲ ಇಲ್ಲಿ. ಸೊ ಇದನ್ನು ನಾವು ಸಪ್ರೇಟಾಗಿ ವೆಲ್ಡಿಂಗ್ ಶಾಪ್ಗೋ ಅಥವಾ ಡ್ರಿಲ್ಲಿಂಗ್ ಶಾಪ್ಗೋ ಹೋಗಿ ತೂತ್ ಮಾಡಿಸಿ ಅಲ್ಲೊಂದು ನಟ್ಟಿಡಿಸಿ ವೆಲ್ಡ್ ಮಾಡಿಸಿ ಇದೆಲ್ಲ ಮಾಡಬೇಕಿತ್ತು. ಈ ತಕರಾರು ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, MW ಹಾಕ್ಸ್ಬಿಡೋಣ ಅಂತ ಅಂದ್ಕೊಂಡೆ. MW ಆದರೆ ಕ್ಲ್ಯಾಂಪ್ಗಳಿಗೆ ಎಲ್ಲ ಅದರಲ್ಲೇ ಸೆಟ್, A to Z ಎಲ್ಲ ನಾವು ಏನು ತೊಗೊಳ್ತೀವೋ ಬಾಕ್ಸಲ್ಲೇ ಸಿಗುತ್ತೆ. ಬಟ್ ಇದರಲ್ಲಿ ಹೆಂಗೆ ಅಂದರೆ ಕ್ಲ್ಯಾಂಪ್ಸ್ ಎಲ್ಲ ಬರಲ್ಲ ಗುರು, ಕ್ಲ್ಯಾಂಪ್ಸ್ ಎಲ್ಲ ನಾವು ಸಪ್ರೇಟಾಗಿ ಮಾಡಿಸ್ಕೋಬೇಕು. ಬಟ್ ಇದು ಪ್ರಾಪರು ಟ್ರ್ಯಾಕಿಗೆ ಅಂತಲೇ ಮಾಡಿರೋ ಅಂಥ ಎಕ್ಸಾಸ್ಟ್. ಇದು ಡಿಸೈನ್ ಬಂದ್ಬಿಟ್ಟು ಇದು ಟ್ರ್ಯಾಕಿಗೆ ಅಂತಲೇ ಇರೋದು, ರೋಡ್ ಲೀಗಲ್ ಅಲ್ವೇ ಅಲ್ಲ ಇದು. ಸೊ ನಾನು ಇದನ್ನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ಕಾಪ್ಸ್ ಹಿಡಿತಾರೆ ನೋಡಿದ್ರೆ. ಬಟ್ ಓಡಿಸೋದು ನಿಧಾನವಾಗಿ ಹಂಗೆ ಹಿಂಗೆ ಓಡಿಸ್ಕೊಂಡ್ರೆ ಏನಾಗಲ್ಲ. ಬಟ್ ನಾನಂತೂ ರೆಕಮೆಂಡ್ ಮಾಡಲ್ಲ. ನಾನು ಹಾಕ್ಸ್ಕೊಂಡಿದ್ದೀನಿ, ನಾನೊಂದು ಸೌಂಡ್ನ ಫೀಲ್ ಮಾಡಬೇಕು ಅಂತ. ನಿಮಗೆ ಬೇಕಂದ್ರೆ ಹಾಕ್ಸ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ಹುಷಾರಾಗಿರಿ, ಈ ಥರ ಎಲ್ಲ ಎಕ್ಸಾಸ್ಟ್ ಹಾಕೊಳ್ಳಿ. ಹೆವಿ ಸೌಂಡ್ ಗುರು ಇದು. ವಿತೌಟ್ DB ಕಿಲ್ಲರ್ ಓಡಿಸ್ತಾ ಇದ್ದೀನಿ ಇವಾಗ. ವಿತ್ DB ಕಿಲ್ಲರ್ ಹಾಕೋಣ ಅಂದರೆ ನನಗೆ ಅಲ್ಲಿ ನೆನ್ನೆ ಸ್ಕ್ರೂ ಕೂರಲಿಲ್ಲ ಕರೆಕ್ಟಾಗಿ, ಟೈಮ್ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ಇವಾಗ ಸದ್ಯಕ್ಕೆ ವಿತೌಟೇ ಅಲ್ವಾ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು, ವಿತ್ DB ಕಿಲ್ಲರ್ ಏನು ಲೈಟಾಗಿರುತ್ತೆ ಸೌಂಡು. ಸೊ ಬನ್ನಿರಿ, ಇವಾಗ ಗಾಡಿ ಎತ್ತೀನಿ, ಸೌಂಡ್ ಕೇಳಿಸ್ಕೊಳ್ರಿ ಹೆಂಗಿದೆ ಅಂದ್ಬಿಟ್ಟು. ಇಲ್ಲೇ ಒಂದು ರೆವ್ ಕೊಡ್ತೀನಿ ನೋಡಿರಿ ಸ್ಟಾರ್ಟಿಂಗೆ. ಹೆವಿ ಗುರು, ಹೆವಿ ಇದೆ. ಸೊ ನೋಡಿದ್ರಲ್ವಾ, ಸೊ ಇದಕ್ಕೆ ಬಂದು ನೋಡಿ, ಇಲ್ಲಿಂದ ಒಂದು ಪೀಸ್ ಬರುತ್ತೆ, 2 ಕಟ್ ಪೀಸ್ ಬರುತ್ತೆ ಇಲ್ಲಿ, ಇಲ್ಲಿಗೆ ಇಲ್ಲಿಂದ ಮತ್ತು ಇದು ಜಾಯಿಂಟು. ಇಲ್ಲಿಗೆ ಯಾವುದೇ ಥರನೂ ನಿಮಗೆ ಓಪನ್ ಬರಲ್ಲ. ಸೊ ಅದೇ ಮೇಯ್ನು ರೀಸನ್ ಇದು ಸಕ್ಕದಾಗಿರೋದಕ್ಕೆ. ಇಲ್ಲೂ ಜಾಯಿಂಟ್ ಇದ್ರೆ ಏನಾಗುತ್ತೆ ಗೊತ್ತಾ, ಒಂಥರ ಏರ್ ಸರಿಯಾಗಿ ಕೂರಲ್ಲ, ಸರಿಯಾಗಿ ಫಿಟ್ಟಾಗಿ ಕೂರಲ್ಲ. ಸೊ ಇದು 2 ಪೀಸು, ಒಂದು ಹೆಡ್ಡಿಂದ ಒಂದು ಪೈಪ್ ಬರುತ್ತೆ, ಇಲ್ಲಿಂದ ಒಂದು ಫುಲ್ ಎಕ್ಸಾಸ್ಟ್ಗೆ ಒಂದು ಪೈಪ್ ಬರುತ್ತೆ. ಸೊ ಈ ಕ್ಲ್ಯಾಂಪೆಲ್ಲ ನಾನು ಸಪ್ರೇಟಾಗಿ ಮಾಡಿಸಿರೋದು ಅವ್ರ ಹತ್ರನೇ, ಎಕ್ಸಾಸ್ಟ್ ಹಾಕ್ಸೋನ ಹತ್ರ. ನೋಡಿ, ಇಲ್ಲೊಂದು Z ಕ್ಲ್ಯಾಂಪ್ ಹಾಕಿದ್ದೀನಿ. ಸೊ ಇದು ಏನಕ್ಕೆ ಗೊತ್ತಾಕ್ಸಿರೋದು, ಆ್ಯಕ್ಚುಲಿ ಇದು ಒಳಗಡೆಗೆ ಇಟ್ಬಿಟ್ಟು ಹಿಂಗೆ ಸ್ಟ್ರೈಟಾಗಿ ಹಾಕ್ಸ್ಬೋದಾಗಿತ್ತು. ಹಂಗೆ ಹಾಕ್ಸಿದ್ರೆ ಏನಾಗುತ್ತಂದರೆ ಈ ಇಂಡಿಕೇಟರ್ ಬಂದ್ಬಿಟ್ಟು ಇದಕ್ಕೆ ಅಡ್ಡ ಬರುತ್ತೆ. ಇಲ್ಲಿ ಕೂರಿದ್ರೆ ಕರೆಕ್ಟಾಗಿ ಇಂಡಿಕೇಟರ್ ಹೊಡೆದು ಇದು ಅಂದರೆ ಆ ಸೌಂಡೇ ಒಂಥರ ವಿಚಿತ್ರವಾಗಿ ಹೋಗುತ್ತೆ. ಇವಾಗ ರಾಯಲ್ ಎನ್ಫೀಲ್ಡ್ ಬುಲೆಟ್ಗೆ ಮ್ಯಾಟ್ ಹಾಕ್ಸಿರ್ತಾರೆ ನೋಡು, ಆ ಥರ ಆಗೋಗುತ್ತೆ. ಸೊ ಅದಕ್ಕೆ ಏನು ಮಾಡಿದ್ದೀನಿ, ಈ ಥರ ಒಂದು Z ಕ್ಲ್ಯಾಂಪ್ ಹಾಕ್ಸ್ಬಿಟ್ಟು ಸ್ವಲ್ಪ ಈಚೆಗೆ ಬರ್ಸಿದ್ದೀನಿ. ಸೊ ಇವಾಗ ಏನಾಗುತ್ತೆ ಅಂದರೆ ನೋಡಿರಿ, ಎಕ್ಸಾಸ್ಟ್ ಪೈಪ್ ಇಲ್ಲಿ ಬರುತ್ತೆ, ಏರ್ ಏನಿದ್ರೂ ಈ ಕಡೆ ಉಳಿಯುತ್ತೆ. ಇಂಡಿಕೇಟ್ರಿಗೆ ಅದಕ್ಕೂ ಸಂಬಂಧನೇ ಇಲ್ಲ ಇವಾಗ. ಸೊ ಹಂಗಿದೆ, ಬನ್ನಿ ಇವಾಗ ಓಡಿಸ್ಕೊಂಡು ಹೋಗೋಣ. ಪ್ರೈಸ್ ಎಷ್ಟಾಯಿತು ಅಂತ ಹೇಳ್ತೀನಿ. ಸೊ ಅಂಡರ್ ಪಾಸಲ್ಲಿ ಹೋಗಬೇಕು, ಹಿಂಗೆ ಹೋಗ್ತೀನಿ, ಆ ಫೀಲ್ ತಗೊಳ್ಳೋಣ. ನಾನು ಇದುವರೆಗೂ ತಗೊಂಡು ಓಡಿಸಿರೋ ಎಕ್ಸಾಸ್ಟಲ್ಲಿ ಈ ಥರ ಪರ್ಫಾರ್ಮೆನ್ಸ್ ಎಕ್ಸಾಸ್ಟು ಹಾಕ್ಸಿರೋದು ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ. ಅದು ಬಿಟ್ಟರೆ ನಾನು ಏನಂದರೆ ಒಂದು ಬೆಂಡ್ ಪೈಪ್ ತೊಗೊಳ್ತಾ ಇದ್ದೆ, ಒಂದು ಫಸ್ಟ್ ಕಾಪಿ ಆಫ್ಟರ್ ಮಾರ್ಕೆಟು ಫಸ್ಟ್ ಕಾಪೀಸ್ ಇರ್ತಾವಲ್ವ ಈ ಆಕ್ರೋಪೋವಿಚ್, ಅವು ಹಾಕ್ಸ್ಕೊಳ್ತಾ ಇದ್ವಿ. ಬಟ್ ಫಸ್ಟ್ ಟೈಮ್ ಗುರು ಇಷ್ಟೊಂದು ಎಕ್ಸಾಸ್ಟ್ಗೇ ಇನ್ವೆಸ್ಟ್ ಮಾಡಿರೋದು ನಾನು.
ಬೇಜಾರಾಗೋಯ್ತು ಗುರು. ಏನು ಗುರು ಇದು, ಎಕ್ಸಾಸ್ಟ್ ಸಂಡೇ ಆಯ್ತು, ತಗೊಂಡು ಸಂಡೇ ತಗೊಂಡಿರೋದು, ಮಂಡೇ ಟ್ಯೂಸ್ಡೇ. ಸೊ ಇಲ್ಲಿಂದ ನಿಮಗೆ ಸೌಂಡ್ನ ಕೇಳಿಸ್ತೀನಿ, ಕೇಳಿಸ್ಕೊಳ್ರಿ. ಕ್ರೇಜಿ ಆಗೈತೆ ಗುರು ಇದು, ಟ್ರ್ಯಾಕ್ಗಂತಾನೆ ಮಾಡಿರೋದು ಅನ್ಕೋ ಇದು. ಹೆಂಗಿದೆ ಗೈಸ್, ಚೆನ್ನಾಗಿದೆ ಅಂದರೆ ಹೇಳ್ರಪ್ಪ. ಸಖತ್ ನೋಡ್ರಿ, ಇವಾಗ ಹಿಂಗೆ ಮೈಲ್ಡಾಗಿ ಹೊಡೆಯುತ್ತೆ. ನಾವು ಆಕ್ಸಿಲರೇಷನ್ನು ಸ್ವಲ್ಪ ಹಿಡ್ಕೊಂಡು ಹೋಗ್ತಾ ಇದ್ರೆ ಸೌಂಡೇ ಬರಲ್ಲ ನೋಡಿ. ಇವಾಗ ಸೌಂಡೇ ಬರದೆ ನಾವು ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೋದು ಆರಾಮಾಗಿ, ಸೌಂಡೇ ಇರಲ್ಲ. ಸೌಂಡ್ ಬೇಕಾ? ಇದೇ ಗುರು ಕ್ವಾಲಿಟಿ, ಇದಕ್ಕೆ ಕಾಸು. ಅಯ್ಯಪ್ಪ, ಯಾರು ಇವನು ಹಿಂಗೆ ಹೇಳಿತವನು ಅಪ್ಪ. ನೋಡಿದ್ರು ಬೆಳಗ್ಗೆ ಬೆಳಗ್ಗೆ ಹೆಂಗೆ ಹೊಗೆ ಬಿಡ್ಕೊಂಡೋಯ್ತವ್ರೆ. ಅಪ್ಪ, ಯಾರಿಗೂ ಹೊಗೆ ಬಿಡ್ತಾ ಇರೋದು ನೋಡುಗುರು. ಈ ಬಿ ಎಮ್ ಟಿ ಸಿ ಬಿಡ್ತಾ ಇರೋದು ಹೊಗೆ, ಈ ರೇಂಜ್ಗೆ ಹೊಗೆ ಬಿಟ್ರೆ ಇದನ್ನ ಯಾರಿಗುರು ಬಿ ಎಮ್ ಟಿ ಸಿ ಜನ ಸಾಯಿಸ್ತವ್ರ ಗುರು. ಇವರು ನಿಲ್ಲಿಸ್ಬಿಡ್ಬೋದಲ್ಲ ಹಂಗಾದಾಗ ಏನು ಅಂಥದ್ದು. ಸೌಂಡ್ ಮಾತ್ರ ಕ್ರೇಜಿ ಗುರು. ಆ್ಯಕ್ಚುಲಿ ಇದು ಆಡಿಯೋ ಅದೆಷ್ಟು ತಗೊಳ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಬಟ್ ಲೈವಲ್ಲಿ ಮಾತ್ರ ಹೆಂಗೆ ಕೇಳಿಸೋದು ಗೊತ್ತಾಗ್ರು. ಉಯ್ ಬ್ಲಾಸ್ಟು ಅದು. ನಂದು ಇನ್ನೊಂದು ಗುರು, ಏನಾದರೂ ಒಂದು ಬ್ರೇಕ್ ಪ್ಯಾಡ್ಸ್ ಎರಡೂ ಹೋಗ್ಬಿಡೈತೆ, ಫ್ರಂಟು ಖಾಲಿ ರೇರು ಖಾಲಿ, ಗೇರಲ್ಲಿ ಆಟಾಡಬೇಕು. ಇನ್ನೊಂದು ಬಾಕಿ ಇದೆ ಗುರು, ಇದಕ್ಕೆ ಹಾಕ್ಸೋದು ಬಿ ಎಮ್ ಸಿ ಏರ್ ಫಿಲ್ಟರ್ ಹಾಕ್ಸ್ಬೇಕು. ನನಗೆ ಈ ಎಕ್ಸಾಸ್ಟ್ಗೇನೆ ಸಾಕಾಗೋಯ್ತು, ನಮ್ಮ ಫ್ರೆಂಡ್ ಹತ್ರ ಕ್ರೆಡಿಟ್ ಕಾರ್ಡ್ ಇಸ್ಕೊಂಡು ಉಜ್ಜಿರೋದು.
ಏನ್ ಮಾಡ್ತೀಯ, ಶೋಕಿ ಮಾಡ್ಬೇಕಂದ್ರೆ ಸಾಲ ಕೂಡ ಮಾಡ್ಲೇಬೇಕಾಗುತ್ತೆ. ಶೋಕಿ ಮಾಡ್ಬೇಕಂದ್ರೆ ಸಾಲ ಕೂಡ ಮಾಡ್ಬೇಕು. BMC ಒಂದು ಏರ್ ಫಿಲ್ಟರ್ ಹಾಕ್ಸ್ಬಿಟ್ರೆ ಇನ್ನು ಸಖತ್ತಾಗಿರುತ್ತೆ ಪರ್ಫಾರ್ಮೆನ್ಸು. ಇವಾಗಿರೋ ಏರ್ ಫಿಲ್ಟರ್ ಏನಾಗುತ್ತೆ ಅಂದರೆ ಏರ್ ಅಷ್ಟು ಇಂಟೇಕ್ ತಗೊಳಲ್ಲ ಇಂಜಿನ್ಗೆ, ಎಕ್ಸಾಸ್ಟ್ ಮಾತ್ರ ಫ್ರೀ ಫ್ಲೋ ಇದೆ. ಅದೇ ಥರ ಬ್ರೀತ್ ಕೂಡ ಈಸಿ ಇದ್ರೆ ಇನ್ನೂ ಪರ್ಫಾರ್ಮೆನ್ಸ್ ಸಖತ್ತಾಗಿರುತ್ತೆ, ಫುಲ್ಲು ಓಪನ್ ಆಗೋಗುತ್ತೆ ಅನ್ಕೊಳ್ರಿ. ಏರ್ ಫಿಲ್ಟ್ರಲ್ಲಿ ಮಾತ್ರ ಸಖತ್ ಹುಷಾರಾಗಿರ್ಬೇಕು, ಯಾಕಂದರೆ ತುಂಬ ಡಸ್ಟ್ ಹೋಯ್ತು ಅನ್ಕೋ, ಪಿಸ್ಟನ್ಸ್ ಹೋಗ್ಬಿಡ್ತವೆ. ಸಣ್ಣ ಹುಡುಗರು ಸಾಕದ ಕಾಣಿಸ್ತಾಯ್ತು. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯೋ ಇಲ್ವೋ ನನಗೇನು ಅರ್ಥನೇ ಆಗ್ತಾ ಇಲ್ಲ. ಇವಾಗ ಈ ವಿಡಿಯೋ ಹೋಗಿ ನಾನು ನೋಡಿ ಎಡಿಟಿಂಗ್ ಮಾಡಬೇಕಾದ್ರೆ ಅರ್ಥ ಆಗುತ್ತೆ. ಇನ್ನೂ ಜೋರಾಗಿ ಕಿರ್ಚ್ಬೇಕಾ ಮಾತಾಡ್ಬೇಕಾದ್ರೆ ಈ ಎಕ್ಸಾಸ್ಟ್ ಜೊತೆ ಅಂದ್ಬಿಟ್ಟು. ಹಂಗೆಲ್ಲ ಆದರೆ ಒಂದು 2 ಲೀಟ್ರ್ ಬಾಟ್ಲು ನೀರು ಇಟ್ಕೊಂಡು ವ್ಲಾಗ್ ಮಾಡ್ಬೇಕು ಇನ್ಮೇಲೆ. ಎಕ್ಸ್ಕ್ಯೂಸ್, ಸೊ ಈ ಎಕ್ಸಾಸ್ಟ್ ಪ್ರೈಸ್ ಬಂದು 17,000 16,999 ರೂಪಾಯಿ. 1 ರೂಪಿ ಕಡಿಮೆ 17,000 ಗುರು. ಆನ್ಲೈನಲ್ಲಿ ನಾನು ನೋಡಿದಾಗ 14,000 ತೋರಿಸ್ತು, ಬಟ್ ಆನ್ಲೈನ್ ನಂಬೋಕ್ಕಾಗಲ್ಲ ಗುರು. ಅಕಸ್ಮಾತ್ ಫಿಟ್ಟಿಂಗ್ ಆ ಕಡೆ ಈ ಕಡೆ ಆಯ್ತು ಅನ್ಕೋ, ಸಿಕ್ಕಾಪಟ್ಟೆ ರಿಸ್ಕು. ಒಂದು 2-3 ಸಾವಿರಕ್ಕೆ ಅಷ್ಟೊಂದು ರಿಸ್ಕ್ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಹೋಗಿ ತೊಗೊಂಡಿದ್ದು. ಸೊ ನಿಮಗೆ ಒಂದು ಹೇಳ್ತೀನಿ ಬರ್ರಿ, ಇವಾಗ ಇಷ್ಟೊತ್ತು ಹಿಂಗೆ ಚಚ್ಕೊಂಡು ಬಂದಿದ್ದೀನಲ್ವಾ, ಎಷ್ಟೊಂದು ಜನ ಏನು ಅನ್ಕೋತಾರೆ ಗೊತ್ತಾ, ಎಕ್ಸಾಸ್ಟ್ ಇಷ್ಟು ಸೈಡ್ಗೆ ಹಾಕ್ಸ್ಬಿಟ್ಟಿದ್ಯಾ, ಹಿಂದೆ ಕೂತ್ಕೊಳ್ಳೋರ ತೊಡೆ ಏನಾಗಬೇಕು ಅಂತೆಲ್ಲ ಡೌಟ್ ಇದೆ. ಸೊ
ಇದರಲ್ಲಿ ಮೇನ್ ಅಡ್ವಾಂಟೇಜ್ ಏನಂದರೆ ಇಷ್ಟು ಓಡಿಸ್ಕೊಂಬಂದಿದ್ದೀನಿ ಇಲ್ಲಿ ನೋಡ್ರಿ, ಎರಡು ಕೈ ಇಲ್ಲೇ ಇಡ್ತೀನಿ, ಇಟ್ಬಿಟ್ಟಿದ್ದೀನಿ ನೋಡ್ರಿ, ಎಷ್ಟೊತ್ತು ಬೇಕಾದ್ರೆ ಇಡ್ತೀನಿ ಬಾಗುರು, ಇನ್ನು ಎಷ್ಟೊತ್ತು ಬೇಕಾದ್ರೆ 10 ನಿಮಿಷ ಹಿಂಗೆ ಇಟ್ಕೊ ಅಂದರೆ ಇಟ್ಕೊತೀನಿ ನೋಡ್ರಿ. ಬಿಸಿನೇ ಆಗಲ್ಲ ಇದು ಎಕ್ಸಾಸ್ಟು, ಇಷ್ಟು ಚಚ್ಕೊಂಬಂದಿದ್ದೀನಿ ಇವಾಗ ಒಂಚೂರು ಬಿಸಿನೇ ಇಲ್ಲ. ಅದು ಗುರು, ಅದಕ್ಕೆ ಗುರು ಕಾಸು. ಸೊ ಹೇಳದ್ನಲ್ಲ ಗುರು, ಇದು ಬಂದ್ಬಿಟ್ಟು ಪ್ರೈಸ್ ನಿಮಗೆ 17K, 17,000. ವರ್ತು ನನ್ನ ಪ್ರಕಾರ ವರ್ತಿದು. ನಾನೇನಂದರೆ ತಗೊಂಡಿರೋ ಜಾಗದಲ್ಲೇ ಫಿಟ್ ಮಾಡ್ಸೋಣ, ಬೈ ಚಾನ್ಸ್ ಏನಾದರೂ ಸೈಜು ವೇರಿಯೇಷನ್ಸು, ಕ್ಲ್ಯಾಂಪ್ ಕರೆಕ್ಟಾಗಿ ಕೂರದೇ ಇರೋದು ಇವೆಲ್ಲ ಆದರೆ ಮತ್ತೆ ಓಡಾ ಡಬಲ್ ಕೆಲಸ ಆಗೋಗುತ್ತೆ. ಸೊ ಅದಕ್ಕೇನು ಮಾಡಿದೆ ಇವಾಗ ಗುರು, ಆರಾಮಾಗಿ ಬರೀ ಇಂಥದ್ದೆಯ ಇಟಾಡಿಸ್ಬಿಡ್ಬೋದು ಬಿಡು. ಸೊ ಆ ಥರ ಸೈಜ್ ವೇರಿಯೇಷನ್ಸ್ ಆಗ್ಬಿಟ್ಟು ಆ ಕಡೆ ಈ ಕಡೆ ಆದರೆ ಏನು ಪ್ರಾಬ್ಲಮ್. ಆಲ್ರೆಡಿ ಫಸ್ಟ್ ಒಂದು ಎಕ್ಸಾಸ್ಟ್ ನೀವು ನೋಡಿದ್ದೀರಾ, ಕಟ್ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಸಿಕ್ಕಾಪಟ್ಟೆ ಓಡಾಡಿದ್ದೀನಿ. ಆ ಎಕ್ಸಾಸ್ಟ್ ತೊಗೊಳೋದಕ್ಕೆ ಆ ಆಕ್ರೋಪೋವಿಚ್ ಎಕ್ಸಾಸ್ಟ್ ಬಂದ್ಬಿಟ್ಟು ಅದೊಂದು 4.5 ಬೆಂಡ್ ಪೈಪ್ ಒಂದು 4 ಅಂದ್ಕೊಳ್ರಿ, ಮತ್ತೆ ಹೋಗಿ ವೆಲ್ಡಿಂಗಿಗೆ 2,000 ಎಲ್ಲ ಇಟ್ಟಿದ್ದೀನಿ. ಆ ಥರ ಬೇಡ ಗುರು ರಿಸ್ಕ್ ಅಂದ್ಬಿಟ್ಟು ತೊಗೊಂಡಿದ್ದ ಜಾಗದಲ್ಲೇ ಫಿಟ್ಟಿಂಗ್ ಆಗಲಿ ಅದೇನೇ ಪ್ರಾಬ್ಲಮ್ ಇದ್ದರೂ ರಿಟರ್ನ್ ಮಾಡಿಬಿಡೋಣ ಅಂತ ನಾನು ತೊಗೊಂಡು ಇದು ಮಾಡಿಸಿರೋದು. ಸೊ ಇನ್ನೇನು ಡೌಟ್ಸ್ ಇಲ್ಲ ಅಂದ್ಕೊಳ್ತೀನಿ, ಆಫೀಸು ಹತ್ರ ಬಂದ್ಬಿಡ್ತು. ಸೊ ಗೈಸ್, ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ, ದಯವಿಟ್ಟು ಲೈಕ್ ಅಂತೂ ಮಾಡೋದನ್ನು ಮರಿಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಚಟಾ, ಬಾಯ್ ಬಾಯ್.